ಸ್ಪೋರ್ಟ್ಸ್ ಅನ್ನ ಇಷ್ಟಪಡ್ತಾರೆ. ಸ್ಪೋರ್ಟ್ಸ್ ಅನ್ನ ಇಷ್ಟಪಡುವರಿಗೋಸ್ಕರ ಇಂದಿನ ವಿಡಿಯೋವನ್ನು ಮಾಡಿದ್ದೀವಿ ನಾವು. ಹಾಗಾದ್ರೆ ಗೂಗಲ್ನ ಉಪಯೋಗಿಸ್ಬಿಟ್ಟು ಸ್ಪೋರ್ಟ್ಸ್ ಅನ್ನ ಯಾವ ರೀತಿ ನೋಡಬಹುದು, ಸ್ಪೋರ್ಟ್ಸಿನ ಲೈವ್ ಸ್ಕೋರ್ಗಳಿರ್ಬೋದು, ಕ್ರಿಕೆಟ್ ಸ್ಕೋರ್ಗಳಿರ್ಬೋದು ಅಥವಾ ಫುಟ್ಬಾಲ್ನ ಲೈವ್ ಸ್ಕೋರ್ಗಳಿರ್ಬೋದು, ಇವೆಲ್ಲ ನಮ್ಮ ಗೂಗಲ್ನಲ್ಲಿ ಮತ್ತು ಅಪ್ಲಿಕೇಶನ್ಸ್ನ ಉಪಯೋಗಿಸ್ಬಿಟ್ಟು ನಾವು ನೋಡ್ಬೋದು. ಹಾಗಾದರೆ ಅದು ಹೇಗೆ ಅಂತೇಳಿ ಇಂದಿನ ವಿಡಿಯೋದಲ್ಲಿ ನಾವು ತಿಳಿಸಿದ್ದೀವಿ. ಕೊನೆ ತನಕನೂ ನೀವು ನೋಡಿ, ನಿಮಗೆ ಸರಿಯಾಗಿ ಅರ್ಥ ಆಗುತ್ತೆ. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಹಲೋ ಗೈಸ್, ನಮ್ಮಲ್ಲಿ ಹಲವಾರು ಜನರು ಫುಟ್ಬಾಲ್ ಅನ್ನ ನೋಡೋರಿದ್ದೀರಿ, ಅದೇ ರೀತಿ ಕ್ರಿಕೆಟ್ ಅನ್ನು ಕೂಡ ಇಷ್ಟಪಡುವವರು ಇದ್ದೀರಿ. ಹಾಗಾದ್ರೆ ಈ ಮ್ಯಾಚಸ್ ಎಲ್ಲೆಲ್ಲಿ ನಡೀತಾ ಇದೆ ಮತ್ತೆ ಯಾವಾಗ ನಡೀತದೆ, ಅದರ ಶೆಡ್ಯೂಲ್ಸ್ ಎಲ್ಲ ಏನು, ಯಾವಾಗ ಅದರ ಕ್ರಿಕೆಟ್ ಮ್ಯಾಚ್ ಶುರು ಆಗ್ತದೆ ಎನ್ನುವುದರ ಬಗ್ಗೆ ಹಲವಾರು ಮಾಹಿತಿಗಳು ನಮಗೆ ನಮ್ಮ ಫೋನ್ ಉಪಯೋಗಿಸಿನೇ ನಾವು ಕಂಡುಹಿಡಿಯಬಹುದು. ಓಕೆ, ಅದರಲ್ಲಿ ಒಂದನೇದು ಗೂಗಲ್ ಕ್ರೋಮ್ ಅನ್ನು ಉಪಯೋಗಿಸಿದ್ರೆ ನಮಗೆ ಬಹಳಷ್ಟು ಮಾಹಿತಿಗಳು ಲಭಿಸುತ್ತದೆ. ಓಕೆ, ಸೊ ಇಲ್ಲಿ ಸರ್ಚಿಂಗ್ ವರ್ಡ್ ನೋಡಿ, ಕ್ರಿಕೆಟ್ ಲೈವ್ ಸ್ಕೋರ್ ಟುಡೇ ನೋಡಿ, ಕ್ರಿಕೆಟ್ ಬುಸ್ ಅಂತೇಳಿ ಒಂದು ಇದಿದೆ, ಬುಸ್ ಅಂತೇಳಿ ಒಂದು ಆಪ್ಷನ್ ಇದೆ. ಸೊ ಯಾಕೆಂದ್ರೆ ಇವನ್ನೆಲ್ಲ ಮುನ್ನಡೆಸುವವರು ಯಾವುದೋ ಒಂದು ವೆಬ್ಸೈಟ್ ಅವರು, ರೈಟ್, ಯಾವುದೋ ಒಂದು ವೆಬ್ಸೈಟ್ ಅವರು ಮುನ್ನಡೆಸ್ತಾ ಇದ್ದಾರೆ ಅಂತ ಹೇಳಿದ್ರೆ ನಮಗೆ ಎಲ್ಲಾ ವೆಬ್ಸೈಟ್ ಅಲ್ಲೂ ಎಲ್ಲವೂ ಅಪ್ಡೇಟ್ ಇರಲ್ಲ, ಕೆಲವುದರಲ್ಲಿ ಲೇಟೆಸ್ಟ್ ಆಗಿ ಅಪ್ಡೇಟ್ ಇರ್ತದೆ. ಅವಾಗ ನಾವು ಏನು ಸರ್ಚಿಂಗ್ ವರ್ಡ್ ಅನ್ನು ಉಪಯೋಗಿಸಬೇಕು ಅಂತೇಳಿ ನೀಟಾಗಿ ಹೇಳ್ತಾ ಇದ್ದೀವಿ. ಸೊ ಕ್ರಿಕೆಟ್ ಬುಸ್ ಅಂತೇಳಿ ಒಂದು ವೆಬ್ಸೈಟ್ ಇದೆ. ಈ ವೆಬ್ಸೈಟ್ ಅಲ್ಲಿ ಬಹುತೇಕ ಎಲ್ಲವೂ ಏನಾಗಿದೆ, ಸ್ಕೋರ್ಗಳು, ಮುಂದಿನ ಮ್ಯಾಚಸ್ಗಳು, ಶೆಡ್ಯೂಲ್ಗಳು ಹಾಗೂ ಲೈವ್ ಮ್ಯಾಚಸ್ ಎಲ್ಲವೂ ಇದರಲ್ಲಿ ಇದ್ದಾವೆ. ಅದೇ ರೀತಿ ಇನ್ನೊಂದಿದೆ, ಕ್ರಿಕೆಟ್ ಲೈವ್ ಅಂತೇಳಿ ಒಂದಿದೆ. ನೀವು ಕ್ರಿಕೆಟ್ ಲೈವ್ ಅಂತೇಳಿ ಟೈಪ್ ಹೊಡೆದ್ರು ಸಾಕು, ಇನ್ನೊಂದು ಬರುತ್ತೆ, ಐಸಿಸಿ ಮ್ಯಾಚ್, ಸ್ಪೋರ್ಟ್ಸ್ ಯಾವುದು, ಅದರ ನ್ಯೂಸ್ಗಳೇನು ಅಂತೇಳಿ ಡಿಟೇಲ್ಗಳು ಬರ್ತವೆ. ಓಕೆ, ಸೊ ಈ ರೀತಿದೊಂದಿದೆ, ಐಸಿಸಿ ಅಂತೇಳಿ ಬರುವಂತ ಮತ್ತೊಂದು. ಓಕೆ, ಅದೇ ರೀತಿ ಲೈವ್ ಕ್ರಿಕೆಟ್ ಆನ್ಲೈನ್ ಅಂತೇಳಿ ಟೈಪ್ ಹೊಡೆದು ನೋಡಿ, ಅಲ್ಲೂ ನಿಮಗೆ ಸಿಗೋದು ಇದೆ, ಐಸಿಸಿನೇ. ಓಕೆ, ಸೊ ಮತ್ತೊಂದು ಫ್ಯಾನ್ ಕೋಡ್ ಅಂತ ಇದೆ ನೋಡಿ. ಈ ಫ್ಯಾನ್ ಕೋಡ್ ನಲ್ಲಿ ಸಾಮಾನ್ಯವಾಗಿ ಫ್ಯಾನ್ ಕೋಡ್ ಅಂತೇಳಿ ಜಸ್ಟ್ ಟೈಪ್ ಹೊಡೀರಿ, ಫ್ಯಾನ್ ಕೋಡ್ .com ಅಂತ ಹೊಡೀರಿ. ಇದರಲ್ಲಿ ಫುಟ್ಬಾಲ್ ಬಗ್ಗೆ ಇರುವಂತಹ ಎಲ್ಲಾ ಮಾಹಿತಿಗಳು, ಅಂದ್ರೆ ಪ್ರಪಂಚದಲ್ಲಿ ಎಲ್ಲೆಲ್ಲಿ ಫುಟ್ಬಾಲ್ ನಡೀತಾ ಇದೆ, ಅದರ ಲೀಗ್ಸ್ ಯಾವುದು, ಯಾವಾಗ ಶುರು ಆಗುತ್ತೆ, ಅದರ ಶೆಡ್ಯೂಲ್ ಯಾವುದು, ಪ್ರತಿಯೊಂದು ಅಪ್ಡೇಟ್ ಇದೆ ಫ್ಯಾನ್ ಕೋಡ್ ಎನ್ನುವ ಒಂದು ವೆಬ್ಸೈಟ್ ಅಲ್ಲಿ. ಲೈವ್ ಸ್ಕೋರ್ಗಳು ಕೂಡ ಇದರಲ್ಲಿ ಲಭ್ಯತೆ ಇದೆ. ಮುಂದೆ ಬರುವಂತಹ ಶೆಡ್ಯೂಲ್ಸ್ ಯಾವುದು ಅಂತೇಳಿನೂ ಕೂಡ ಇದೆ. ಓಕೆ, ಮುಂದೆ ಯಾವ ಲೀಗ್ ನಡೆಯುತ್ತದೆ ಎನ್ನುವ ಶೆಡ್ಯೂಲ್ ಕೂಡ ಇದಾವೆ. ಇದನ್ನ ನೀವು ಇನ್ಸ್ಟಾಲ್ ಮಾಡಿದ್ರು ನಿಮಗೆ ನೋಡ್ಕೊಳ್ಬಹುದು. ನೋಡಿ, ಈಗ ನೋಡಿ, T20 ಕ್ರಿಕೆಟ್ ಗಳ ಬಗ್ಗೆ ಅಪ್ಡೇಟ್ ಇದೆ, ಇನ್ನು 5 hours ಇದೆ ಅಷ್ಟೇ ನಡೀಲಿಕ್ಕೆ ಅಂತೇಳಿ ಮಾಹಿತಿ ಇದೆ. ಓಕೆ, ಸೊ ಇದು ಒಂದು ವಿಚಾರ. ಆದ್ರೆ ಆಪ್ಗಳು ಕೂಡ ಲಭ್ಯತೆ ಇದ್ದಾವೆ ನೋಡಿ. ಈಗ CRIC ಲೈನ್ ಅಂತೇಳಿ ಒಂದು ಆಪ್ ಇದೆ, ಅಪ್ಲಿಕೇಶನ್ ಇದೆ. ಸೊ ಈ ಅಪ್ಲಿಕೇಶನ್ ಉಪಯೋಗಿಸ್ಬಿಟ್ಟು ಬೇಕಾದ್ರೂ ನೀವು ನೇರವಾಗಿ ಏನೇನು ಕ್ರಿಕೆಟ್ ನಡೀತಾ ಇದೆ, ಎಲ್ಲೆಲ್ಲಿ ನಡೀತಾ ಇದೆ ಅಂತೇಳಿ ಕ್ರಿಕೆಟ್ ಅನ್ನು ಇಷ್ಟಪಡುವವರು ಇದನ್ನು ಉಪಯೋಗಿಸಿ ನೋಡಬಹುದು. ಇದು ಲೈವ್ ಕ್ರಿಕೆಟ್ ಲೈವ್ ಮ್ಯಾಚಸ್. ಓಕೆ, ಸೊ ಇಲ್ಲಿ ಕೆಳಭಾಗದಲ್ಲಿ ಮೂರು ಕಾಲಮ್ ಕಾಣುತ್ತದೆ, ಒಂದು ಹೋಮ್ ಇದೆ, ಲೈವ್ ಮ್ಯಾಚಸ್ ಇದೆ, ಅದೇ ರೀತಿ ರೀಸೆಂಟ್ ಮ್ಯಾಚಸ್ ಇದೆ, ಈಗಷ್ಟೇ ಯಾವ್ಯಾವ ಮ್ಯಾಚ್ ನಡೆದಿತ್ತು ಅಂತೇಳಿ ತೋರಿಸುತ್ತೆ ನೋಡಿ. ಯಾವ ಮ್ಯಾಚು, ಪಾಕಿಸ್ತಾನ ಆಸ್ಟ್ರೇಲಿಯಾ ನೋಡಿ, ಯಾವ ಮ್ಯಾಚ್ ಈಗ ನಡೆದಿತ್ತು, ಯಾರು ವಿನ್ ಆದ್ರು ಅದು ತೋರಿಸ್ತಾ ಇದೆ. ರೀಸೆಂಟ್ ಮ್ಯಾಚಸ್, ಲೈವ್ ಮ್ಯಾಚಸ್ ಬಗ್ಗೆ ತೋರಿಸುತ್ತೆ ನೋಡಿ. ಈಗ ಸ್ವಲ್ಪ ಹೊತ್ತಾದ್ಮೇಲೆ ಅಂದ್ರೆ 5 hours ಆದ್ಮೇಲೆ ಒಂದು ಮ್ಯಾಚ್ ಶುರು ಆಗುತ್ತೆ, 5 hours ಆದ್ಮೇಲೆ ಒಂದು ಮ್ಯಾಚ್ ಶುರು ಆಗುತ್ತೆ, ಅದು ತೋರಿಸ್ತಾ ಇದೆ. ಅದೇ ರೀತಿ ಟೈಮ್ ಟೇಬಲ್ ಕೂಡ ಇದೆ. ಟೈಮ್ ಟೇಬಲ್ ಅಂತ ಹೇಳಿದ್ರೆ ಮುಂದೆ ಯಾವತ್ತು ಇದೆ ಅಂತೇಳಿ ತೋರಿಸ್ತಾ ಇದೆ ನೋಡಿ. January 20 ನೆಕ್ಸ್ಟ್ ಮ್ಯಾಚ್ ಇದೆ, January 28 ಮ್ಯಾಚ್ ಇದೆ, ಅದನ್ನು ತೋರಿಸ್ತಾ ಇದೆ. ಟೈಮ್ ಟೇಬಲ್ ಕೂಡ ಇದೆ, ಇದು ಸ್ವಲ್ಪ ಚೆನ್ನಾಗಿದೆ ಅಂತೇಳಿ ಹೇಳ್ಬೋದು. ಓಕೆ, ಇದರ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ಬೇಕಾದವರು ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆ, ಸೊ ಓಕೆ, ಇದು ಲೈವ್ ಮ್ಯಾಚಸ್, ಲೈವ್ ಮ್ಯಾಚ್ ಅಂತೇಳಿ ಒಂದು ಒಳ್ಳೆ ಅಪ್ಲಿಕೇಶನ್. ಇದು ಡೌನ್ಲೋಡ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಕ್ರಿಕೆಟ್ ಬಗ್ಗೆ, ಫುಟ್ಬಾಲ್ ಬಗ್ಗೆ ಎಲ್ಲ ಬಹಳಷ್ಟು ಮಾಹಿತಿಗಳು ಇದರಲ್ಲಿ ಲಭಿಸ್ತದೆ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.